ಅದು ಸುಳ್ಳ ಸತ್ಯ ಅನ್ನೋದು ಆಮೇಲೆ ಇದು ಹೆಣ್ಣು ಮಗಳ ಜೀವನದ ಪ್ರಶ್ನೆ ನನಗೂ ಮಗಳಿದ್ದಾಳೆ ಅವಳಿಗೂ ಮದುವೆ ಆಗಿದೆ ಮಗಳಿಗೆ ಏನಾದರೂ ಆದ್ರೆ ಹೇಗೆ ಆಗುತ್ತೆ ಅನ್ನೋದು ನನಗೂ ಗೊತ್ತಿದೆ ಅಪ್ಪ ಅಮ್ಮ ಮಕ್ಕಳ ಮೇಲೆ ತಮ್ಮ ಜೀವನೇ ಇಟ್ಟಿರ್ತಾರೆ ಇನ್ನೊಂದು ಸಾರಿ ಈ ತರ ಆಗದೇ ಇರೋ ತರ ನೀವು ನೋಡಿಕೊಳ್ಳಬೇಕು Sorry for the inconvenience. ನೀವು ಹೇಗೆ ಅಂತ ಗೊತ್ತಿದ್ರು ನಾನು ಕಾನೂನು ಪ್ರಕಾರ ನಡೆಕೊಳ್ಳಬೇಕಿತ್ತು ನನಗೂ ಬೇರೆ ದಾರಿ ಇರಲಿಲ್ಲ ಸೊಸೆನ ಚೆನ್ನಾಗಿ ನೋಡಿಕೊಳ್ಳಿ ಮತ್ತೆ ನಾನು ಈ ಕಡೆ ಬರೋ ಅಂತ ತೊಂದರೆ ತಪ್ಪುತ್ತೆ हेलो ओके कमिश्नर यस सद्य के ननगू हागे अन्सुत्ते मगळु बंदल्ल इल्लि आके खुशियागिल्ल अंत ननगे अनिस्ते देयर इज समथिंग प्रॉब्लम मिस्टर चंद्रशेखर हौदु सर स्वल्प फैमिली इश्यूस इदे अंदमेले निम्म मगळु खुशियागिद्दाळे अंत नीवु हेगे अन्कोंतीरि नन्न मगळु एल्लि इर्ताळो खुशि ताने तानागि अल्लि हुडुकोंडु बरुत्ते अवळु इरो जाग अवळु सुत्तमुत्त इरो जन एल्ल ಯಾವಾಗಲೂ ನಗ್ನಗ್ತಾ ಇರ್ತಾರೆ ಅಂತ ಶಕ್ತಿ ಇದೆ ಅವಳಲ್ಲಿ ಆದ್ರೆ ಅವಳು ಖುಷಿ ಅದು ಆಗುತ್ತೆ ಇವತ್ತಲ್ಲ ನಾಳೆ ಅವಳು ಏನು ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ ಅವಳನ್ನ ಎಲ್ಲರೂ ಪ್ರೀತಿಸೇ ಪ್ರೀತಿಸ್ತಾರೆ ಭೂಪತಿನ ಅವಳು ಕೈ ಬಿಡಲ್ಲ ನನ್ನ ಮೇಲಿನ ಕೋಪಕ್ಕೆ ಅವನು ಸ್ವಲ್ಪ ಅಪ್ಸೆಟ್ ಆಗಿದಾನೆ ಆದ್ರೆ ಯು ನೋ ಸಮಥಿಂಗ್ ಅವಳನ್ನ ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋನು ಅವನೇ ಅವಳನ್ನ ಹೆಂಡತಿ ಅಂತ ಒಪ್ಪಿಕೊಂಡು ಅವನು ಖುಷಿಯಾಗಿ ನೋಡ್ಕೊಂತಾನೆ ಅಲ್ಲಿವರೆಗೂ ನಿಮ್ಮ ಮಗಳ ಗತಿ ನಾನು ಇದಿನಲ್ಲ ನೆರಳು ತರ ಅವಳ ಜೊತೆ ಇದ್ದು ಅವಳನ್ನ ಕಾಪಾಡ್ತೀನಿ ಮಗಳ ಸಂಸಾರ ಹಾಳಾಗೋದಕ್ಕೆ ಈ ಅಪ್ಪ ಬಿಡೋದಿಲ್ಲ ಎನಿವೇಸ್ ನನ್ನ ರಿಕ್ವೆಸ್ಟ್ ನ ಕನ್ಸಿಡರ್ ಮಾಡಿ ನೀವೇ ಇಲ್ಲಿ ತನಕ ಬಂದು ಹೋಗ್ತಿರೋದು ಇಟ್ಸ್ ಅ ಬಿಗ್ ಹೆಲ್ಪ್ ಥ್ಯಾಂಕ್ ಯು ಸೋ ಮಚ್ ನಿಮಗಿಲ್ಲ ಅಂತೀರಾ ಮಿಸ್ಟರ್ ಚಂದ್ರಶೇಖರ್ ಎನಿಥಿಂಗ್ ಫಾರ್ ಯು ನಿಮ್ಮ ಮಗಳು ಚೆನ್ನಾಗಿರಬೇಕು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಓಕೆ ಮತ್ತೆ ಸಿಗೋಣ ಸಿಗೋಣ ಸರ್ ಥ್ಯಾಂಕ್ ಯು ಬೈ ಮಗಳೇ ನೀನನ್ನ ದೂರ ಇಟ್ರು ಒಪ್ಪದೆ ಇದ್ರು ನಾನು ನಿನ್ನನ್ನ ಬಿಡಲ್ಲ ನಿನ್ನ ನೋವಿಗೆ ನಿನ್ನ ಸಂಕಟಕ್ಕೆ ಈ ಅಪ್ಪ ಯಾವಾಗಲೂ ಓಡೋಡ್ಕೊಂಡು ಬರ್ತಾನೆ ಪುಟ ನಿನ್ನ ಕಾಲ್ ನೆಲಕ್ಕೆ ಸೇರಬಾರದು ಅಂತ ನೀನು ಹೆಜ್ಜೆ ಇಡೋ ಕಡೆಯೆಲ್ಲ ನಾನು ಅಂಗ ಇಟ್ಟು ಕಾಯ್ತೀನಿ ಅಷ್ಟು ಜೋಪಾನ ಮಾಡ್ತೀನಿ ಬಂಗಾರ ನಿನ್ನ ನೀನ್ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಏನ್ ಅನ್ಕೊಂಡಿದ್ಯಾ ನಿನ್ನ ನೀನು ಮನೆ ಬಿಟ್ಟು ಹೋಗೋದು ನೀನೆ ಕಂಪ್ಲೇಂಟ್ ಕೊಡೋದು ನೀನೆ ಮತ್ತೆ ವಾಪಸ್ ಬರೋದು ನೀನೆ ಏನಿದೆಲ್ಲ ನಾಟಕ ಅಪ್ಪ ಮಗಳು ದಿನಕ್ಕೊಂದ್ ಪ್ಲಾನ್ ಮಾಡ್ಕೊಂಡು ಇದೆಲ್ಲ ನಡೆಸ್ತಿರೋದಾ ನಿನ್ನೆ ಬೆಳಿಗ್ಗೆ ಮನೆಗೆ ಹೋಗಿ ಬಂದಿಯಲ್ಲ ಇದೆಲ್ಲ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡ್ ಬಂದಿದ್ಯಾ ಅಪ್ಪ ನಾನ್ ಬೆಳಿಗ್ಗೆ ಮನೆ ಬಿಟ್ಟು ಹೋಗ್ತೀನಿ ನೀವು ಅಷ್ಟರಲ್ಲಿ ಹೋಗಿ ಕಮಿಷನರ್ಗೆ ನನ್ನ ಮಗಳು ಕಾಣಿಸ್ತಾಳ ಅಂತ ಹೇಳಿರಿ ಪೊಲೀಸ್ ಜೀಪ್ ಬಂದು ಮನೆ ಮುಂದೆ ನಿಲ್ಲಿ ಅವ್ರ ಮರ್ಯಾದೆ ಕಳೆಯೋಣ ಅಂತ ಯಾಕೆ ನಕ್ಷತ್ರ ಈ ತರ ಮಾಡ್ತಾ ಇದ್ಯಾ ನಿನ್ ಬಗ್ಗೆ ಒಂದ್ ಸ್ವಲ್ಪ ಪ್ರೀತಿ ಒಂದ್ ಸ್ವಲ್ಪ ನಂಬಿಕೆ ಉಳ್ಕೊಂಡಿತ್ತು ಹೀಗೆಲ್ಲ ಮಾಡಿ ಅದನ್ನು ಕಳ್ಕೊಂಡಿದ್ಯಾ ಒಂದ್ ಕಡೆ ನೀನ್ ಕಾಣಿಸ್ತಾ ಇಲ್ಲ ಇನ್ನೊಂದ್ ಕಡೆ ಆ ಕಮಿಷನರ್ ಬಂದು ಯಾವ ತರ ಎಲ್ಲ ಮಾತಾಡಿದ್ರು ಗೊತ್ತಾ ಮನೆಯವ್ರಿಗೆಲ್ಲ ಎಷ್ಟು ಟೆನ್ಷನ್ ಆಗೋಗಿತ್ತು ಅಕ್ಕ ಭಾವ ಅತ್ತೆ ನಾನು ಹೇಳೋದ್ ಕೇಳಿ
ಹೀಗೆಲ್ಲ ಆಗ್ಬೋದು, ಅಪ್ಪ ಕಮಿಷನರ್ಗೆ ಕಂಪ್ಲೇಂಟ್ ಕೊಡ್ಬೋದು ಅಂತ ನನಗೂ ಗೊತ್ತಿರ್ಲಿಲ್ಲ. ನಾನ್ ಮರೆ ಬಿಟ್ಟು ಹೋಗಿದ್ದೆ. ದಯವಿಟ್ಟು ಸುಮ್ಮನೆ ಇದ್ಬಿಡು, ಏನು ಹೇಳಕ್ ಹೋಗ್ಬೇಡ. ಇಲ್ಲಿವರೆಗೂ ಏನೇನೆಲ್ಲ ನಡೀತೋ ಅದೆಲ್ಲ ನಮ್ಗಷ್ಟೇ ಸಾಕು. ಇದೇ ತಡ್ಕೊಳಕ್ ಆಗ್ತಿಲ್ಲ ನಮ್ಗೆ. ನಿನಗೇನು ನನ್ನ ಮದುವೆ ಆಗ್ಬೇಕಾಗಿತ್ತು, ಆಗಿದ್ಯಾ? ಈ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿತ್ತು, ಬಂದಿದ್ಯಾ? ಮತ್ತಿನ್ನೇನ್ ಬೇಕು ಬೇಕು? ನನಗದ್ ಬಿಟ್ಟು ಬೇರೆ ದಾರಿ ಇರಲಿಲ್ಲ ಆರ್ತಿ. ನನ್ನ ಮಗಳಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಸ್ಥಿತಿ ಬಂತು. ಅವಳಿಗೆ ನನ್ನ ಮೇಲೆ ತುಂಬಾ ಕೋಪ ಬಂದಿತ್ತು, ನನ್ನ ಮೇಲೆ ಜಿಗುಪ್ಸೆ ಪಡ್ಕೊಂತಿದ್ಲು. ನನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ ಅಂತ ಅವಳು ಕಣ್ಣು ಹೇಳ್ತಿತ್ತು. ಏನ್ ರೀ ಆಗಿದೆ ನಿಮ್ಗೆ? ಮತ್ತೆ ಮತ್ತೆ ಮಾಡಿದ ತಪ್ಪನ್ನೇ ಮಾಡ್ತಾ ಇದ್ದೀರಾ. ನಕ್ಷತ್ರ ಈಗಾಗ್ಲೇ ನಿಮ್ಮಿಂದ ದೂರ ಆಗಿದ್ದಾಳೆ ರೀ. ಅವಳನ್ನ ಹೇಗಾದ್ರೂ ಮಾಡಿ ಒಲ್ಸ್ಕೊಂಡು ಹತ್ರ ಕರೆಯೋದ್ ಬಿಟ್ಟು ಏನ್ರಿ ನೀವು? ನನ್ನಿಂದ ಅವಳು ದೂರ ಆದ್ರೂ ಪರವಾಗಿಲ್ಲ, ಅವಳು ಅವಳು ಗಂಡಂಗೆ ಗಂಡನ್ ಮನೆಯವ್ರಿಗೆ ಹತ್ರ ಆದ್ರೆ ಸಾಕು, ನನಗಷ್ಟೇ ಬೇಕಾಗಿರೋದು. ಬಲವಂತದಿಂದ ಏನು ಸಾಧಿಸಕ್ ಆಗಲ್ಲ ಅಣ್ಣ, ಅದು ಸಂಸಾರ. ಔಷಧಿನೂ ನಾವು ಬಲವಂತಕ್ಕೆ ಅಲ್ವಾ ನುಂಗೋದು? ಅದರಿಂದ ದೇಹ ಹುಷಾರಾಗಲ್ವಾ? ಆದ್ರೆ ಔಷಧಿ ಕುಡಿಯೋನ್ಗೆ ತಾನ್ ಹುಷಾರಾಗ್ಬೇಕು ಅನ್ನೋ ಮನ್ಸಿದ್ರೆ ಮಾತ್ರ ಅವನ್ ಹುಷಾರಾಗೋದಕ್ ಸಾಧ್ಯ. ಬಲವಂತದಿಂದ ಅಮೃತಾನೆ ಕೊಟ್ರು ವಿಷ ಆಗತ್ತೆ ರೀ. ಈಗಾಗ್ಲೇ ನಕ್ಷತ್ರನ ಮನ್ಸಲ್ಲಿ ನಿಮ್ಮಿಂದ ಭೂಪತಿಗೆ ಮೋಸ ಆಗಿದೆ ಅನ್ನೋದು ಬಲವಾಗಿ ಕೂತ್ಬಿಟ್ಟಿದೆ. ಅದನ್ನ ಏನೇ ಮಾಡಿದ್ರು ದೂರ ಮಾಡಕ್ ಆಗಲ್ಲ ರೀ. ಹಾಗಂತ ನಾವು ಸುಮ್ಮನೆ ಇರಕ್ಕಾಗತ್ತ ಆರ್ತಿ? ಏನೇ ಆದ್ರೂ ಅವಳು ಭೂಪತಿ ಕಣ್ಮುಂದೇನೆ ಇರ್ಬೇಕು. ಕೋಪನೋ ತಾಪನೋ ಅವರಿಬ್ರು ಒಟ್ಟಿಗೆ ಇರ್ಬೇಕು. ಎಷ್ಟೇ ಆದ್ರೂ ಭೂಪತಿ ಅವಳು ಕ್ಲೋಸ್ ಫ್ರೆಂಡ್ ಅಲ್ವಾ? ಎಷ್ಟ್ ದಿನ ಅಂತ ಹೀಗೆ ದೂರ ಇರ್ತಾನೆ? ಯಾವುದೋ ಒಂದು ಕ್ಷಣ ನಕ್ಷತ್ರನ ಒಳ್ಳೆತನ ಪ್ರೀತಿ ಅವನು ಗೊತ್ತಾಗಿ ಅವರಿಬ್ರು ಹತ್ರ ಆಗ್ಬೋದು ಅಲ್ವಾ? ಭೂಪತಿ ಒಳ್ಳೆ ಹುಡುಗ ಆರ್ತಿ, ಏನೇ ಆದ್ರೂ ಅವ್ನ ನಕ್ಷತ್ರನ ಬಿಟ್ಕೊಡಲ್ಲ. ಅಲ್ಲಿ ತನಕ ನಾನನ್ ಪ್ರಯತ್ನ ನಿಲ್ಸಲ್ಲ. ಭೂಪತಿ ಪ್ಲೀಸ್ ಕಣೋ, ನೀನು ಹಾಗನ್ಬೇಡ. ನೀನ್ ಖುಷಿಯಾಗಿರ್ಬೇಕು ಅಂದ್ರೆ ನಾನ್ ಮರೆ ಬಿಟ್ಟು ಹೋಗೋದೊಂದೇ ಸಾಕು. ಸಾಕು ಕಣೆ, ಹಾಕ್ತಿಲ್ವೇ? ಇಲ್ಲಿವರೆಗೂ ನಡ್ತಿದ್ದೆ ಸಾಕು. ಇನ್ನಾದ್ರೂ ಏನ್ ನಾನು ಅಯ್ಯ ಬಿಡುವುದೇ ಇಲ್ಲ ಅಂತಾರೆ? ಮಗ್ಳು ಕೈಲಿ ಉಗುಸ್ಕೊಂಡ್ರು ಸರಿ, ಅವಳು ಮಾತ್ರ ಗಂಡನ್ ಮನೆ ಬಿಟ್ ಬರ್ದಂಗ್ ನೋಡ್ಕೊಂತೀನಂತ ಹಠ ಹಿಡ್ದುಕೊಟ್ಟಿದಾರಲ್ಲ, ಏನ್ ಅನ್ಬೇಕು ಇವ್ರಿಗೆ? ಶೇಮ್ಲೆಸ್ ಮ್ಯಾನ್, ಇಷ್ಟೆಲ್ಲ ಆದ್ರೂ ಮಗಳು ಮಗಳು ಅಂತ ಸಾಯ್ತಾನೆ. ಮ್ಯಾಮ್, ನನ್ನ ಹತ್ರ ಒಂದ್ ಐಡಿಯಾ ಇದೆ. ಇಬ್ರು ಹೆಂಡ್ತೀರ, ತಿನ್ ಗಂಡ ಅಂತ ಭೂಪತಿ ಸರ್ನ ಶೇರ್ ಮಾಡ್ಕೊ. ಯಾಕ್ ದೇವ್ರೆ ಹೀಗಾಗ್ತಿದೆ? ಯಾಕ್ ನನ್ ಬದುಕಲ್ಲಿ ಹೀಗ ಆಟ ಆಡ್ತಿದ್ಯಾ? ಆ ಕಡೆ ಅಪ್ಪನ್ನ ಕಳ್ಕೊಂಡೆ, ಇಲ್ಲಿ ಇವನ್ನ ಕಳ್ಕೊಂಡಿದ್ದೀನಿ. ನನ್ನಿಂದ ಇವ್ ಖುಷಿ ಹಾಳಾಗ್ಬಾರ್ದು ಅಂತ ಎಲ್ಲ ಬಿಟ್ಟು ಹೋಗೋಣ ಅನ್ಕೊಂಡೆ.
ಅದರಿಂದ ಮತ್ತೆ ಈ ಸಮಸ್ಯೆ. ಇಂಥ ಪರಿಸ್ಥಿತಿಲಿ ಅಪ್ಪ ಅತ್ತೆಗೆ ಹೆದರ್ಸಿ ಈ ಮದುವೆ ಮಾಡಿಸಿದ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಅಂದ್ರೆ.